ಅದನ್ನ ಪಡ್ಕೊಳ್ಳೋರಿಗೂ ಸಂತೋಷ ಆಗುತ್ತೆ, ಪ್ರೀತಿ ಕೊಡ್ತಾರೋ ನನಗೂ ಸಂತೋಷ ಆಗುತ್ತೆ. ನೀವು ಈ ವಿಷಯಕ್ಕೆಲ್ಲ ಟೆನ್ಷನ್ ಮಾಡ್ಕೋಬೇಡಿ, ಆರಾಮಾಗಿರಿ, ಬನ್ನಿ ಆಟ ನೋಡೋಣ. ಹಾಗಲ್ಲ ಗಿರಿಜಿ ಅವರೇ, ಅದು ಸುರಕ್ಷಾ, ಅವಳ ಬಗ್ಗೆ ನೀವೇನು ಯೋಚನೆ ಮಾಡಬೇಡಿ. ನನಗೆ ರಾಶಿ ಹೇಗೋ ಅವಳು ಹಾಗೆ. ಹಾಗೆ ಇನ್ನೊಂದು ವಿಷಯ, ನಾನು ಸಮರ್ಥ್ ಮೇಲೆ ತೋರಿಸ್ತಾ ಇರೋ ಕಾಳೆ ನಾನು ಏನು ಮಾಡ್ತಾ ಇದ್ದೀನಿ ಅನ್ನೋ ಸಂಪೂರ್ಣ ಅರಿವು ನನಗಿದೆ. ಸುಮ್ಮನೆ ಇರ್ತಾನೆ ಇಲ್ಲ, ಏನಾದರೂ ಒಂದು ಕೆದಕ್ತಾನೆ ಇರ್ತಾಳೆ. ಇವಳು ಖಂಡಿತ ಒಂದು ಪ್ರಾಬ್ಲಮ್ ಕ್ರಿಯೇಟ್ ಮಾಡೇ ಮಾಡ್ತಾಳೆ. ಸಮಾಳು, ಏನು ಮುಖ ಎಲ್ಲ ಪೌಡರ್ ಮಾಡ್ಕೊಂಡಿದ್ದೀರಾ? ಆ ಕಡೆ ಆ ಕಡೆ ಎಷ್ಟು ಒಳ್ಳೆ ರೇಷ್ಮೆ ಸೀರೆ, ಏನಿಲ್ಲ ಅಂದ್ರು ಒಂದೊಂದು ಸೀರೆಗೆ 5,000 ಇರುತ್ತೆ. ಪುಣ್ಯವಂತೆ ಕೇಳ್ಕೊಂಡ್ ಬಂದಿದ್ಲು. ನೋಡಿ ರಾಶಿ ಗಂಡ ಎಷ್ಟು ಒಳ್ಳೊಳ್ಳೆ ರೇಷ್ಮೆ ಸೀರೆ ಕೊಡ್ಸಿದಾನೆ, ನೀವು ಇದಿರ ದಂಡಕ್ಕೆ. ಸರೋಜಾ, ಕೊಟ್ಟಿರೋದ್ರಲ್ಲಿ ತೃಪ್ತಿ ಪಡೆ, ಯಾಕೆ ಬೇರೆಯವ್ರನ್ನ ನೋಡಿ ಹೊಟ್ಟೆ ಹೊರ್ಕೋತೀಯ? ಓಹೋ, ದೇವ್ರು ಏನ್ ಕೊಟ್ಟಿದ್ದಾನೆ ಅಂತ ಖುಷಿ ಪಡ್ಬೇಕು? ಇದನ್ ತಗೊಳ್ಳೋ ಭಾಗ್ಯ ಅಂತೂ ಇಲ್ಲ ನಮ್ಗೆ. ಅಟ್ಲೀಸ್ಟ್ ಕಣ್ ತುಂಬ ನೋಡಿ ಖುಷಿನಾದ್ರೂ ಪಡ್ತೀನಿ, ಅದಕ್ಕೂ ಅಡ್ಡ ಬರ್ತಿರಲ್ಲ. ಏನ್ ಮಾಡ್ತಿದ್ಯಾ ಸರೋಜಾ? ರೀ, ರಾಶಿ ನಂಬವಳು, ನಂಗೆ ಎರಡು ಸೀರೆ ಇಷ್ಟ ಆಗಿದೆ ಕಣೆ ತಗೋತೀನಿ ಅಂದ್ರೆ ಅವಳು ತಗೋ ಅಂತ ಹೇಳ್ತಾಳೆ, ಕೊಡದೆ ಇರ್ತಾಳಾ? ನಿನಗೆ ಸ್ವಲ್ಪನಾದ್ರೂ ಮಾನ ಮರ್ಯಾದೆ ಇಲ್ವಾ? ಬೇರೆ ರೂಮ್ ಬಂದು ಸೀರೆ ತಗೋತೀನಿ. ಅಯ್ಯೋ ಬಿಡು ಅನುರಾಧ, ಇವ್ರಿಗೆ ಎಲ್ಲದಕ್ಕೂ ಪ್ರಾಬ್ಲಮ್ ಇದ್ದೇ ಇರುತ್ತೆ. ಕೂತ್ರು ತಪ್ಪು ನಿಂತ್ರು ತಪ್ಪು, ಅದೇನೋ ಹೇಳ್ತಾರಲ್ಲ, ದೇವ್ರು ಕೊಟ್ರು ಪೂಜಾರಿ ಕೊಡಲ್ಲ ಅಂತ, ಹಾಗಾಯ್ತು ನನ್ ಗಂಡನ ಕತೆ. ನನ್ಗೆ ಯಾಕೋ ತುಂಬಾ ಆತಂಕ ಆಗ್ತಾ ಇದೆ, ನಾವ್ ಆದಷ್ಟು ಬೇಗ ಇಲ್ಲಿಂದ ಹೊರಡ್ಬೇಕು, ಇಲ್ಲಿ ಇದ್ದಷ್ಟು ತೊಂದ್ರೆ ಆಗತ್ತೆ. ಏನಾಯ್ತು ಅನುರಾಧ, ಯಾಕಿಷ್ಟು ಗಾಬರಿ ಆಗಿದ್ಯಾ? ಸುರಕ್ಷಾ ಸಮರ್ಥನ ಮದ್ವೆ ಆಗಿರೋದ್ರಲ್ಲಿ ಏನೋ ಕೆಟ್ಟ ಉದ್ದೇಶ ಇದೆ ಅಂತ ನನಗ್ ಅನ್ನಿಸ್ತಾ ಇದೆ. ಇದ್ರಲ್ಲಿ ಏನ್ ಕೆಟ್ಟ ಉದ್ದೇಶ ಇದೆ? ಸಮರ್ಥು ಮೂರ್ಖಾಸ್ಕು ಪ್ರಯೋಜನ ಇಲ್ಲ ಅಂತ ನಾನು ಬಡ್ಕೊಂಡೆ, ಆದ್ರೂ ನನ್ ಮಾತು ಕೇಳ್ದೆ ಅವನ ಮದ್ವೆ ಆಗಿದ್ದಾಳೆ. ಇಲ್ಲ ಸರೋಜಾ, ಇಲ್ಲೇ ನಾವು ತಪ್ಪು ತಿಳ್ಕೊಂಡಿರೋದು. ಪಾಪ ಗಿರಿಜಾ ಅವರು ಅವ್ರ ಚಿಕ್ಕ ಮಗನ್ನ ಕಳ್ಕೊಂಡಿರೋ ದುಃಖದಲ್ಲಿದ್ದಾರೆ. ಸಮರ್ಥನೆ ಅವರು ಅವ್ರ ಚಿಕ್ಕ ಮಗನ ತರ ನೋಡ್ತಾ ಇದ್ದಾರೆ. ಹೌದು, ಗಿರಿಜಾ ಅವ್ರಿಗೆ ಸಮರ್ಥ ಅಂದ್ರೆ ತುಂಬಾ ಇಷ್ಟ. ಈ ಸುರಕ್ಷಾ ಕವಿತಾ ಜೊತೆ ಸೇರ್ಕೊಂಡು ಅದೇ ನೆಪ ಇಟ್ಕೊಂಡು ಈ ಮನೆಗೆ ಬರ್ಬೇಕು ಅಂತಿದ್ದಾಳೆ. ಇದಕ್ಕೋಸ್ಕರನೇ ಕವಿತಾನು ಸುರಕ್ಷಂಗೆ ಸಹಾಯ ಮಾಡ್ತಾ ಇದ್ದಾಳೆ. ಓಹೋ, ಪರವಾಗಿಲ್ವೇ ನಮ್ ಸುರಕ್ಷಾ, ಬದುಕದಾರಿನ ಚೆನ್ನಾಗಿ ಕಲ್ತ್ಕೊಂಡಿದ್ದಾಳೆ. ಸಾಕು ಸುಮ್ಮನಿರೋ ಸರೋಜಾ, ಏನೋ ಒಂದು ಮಾತಾಡ್ತಿದ್ಯಾ?
ಮತ್ತಿನ್ನೇನ್ರಿ, ಅದಕ್ಕೆ ಅವಳು ಬೇರೆ ಮನೆ ಮಾಡಲ್ಲ ಅಂತ ಹೇಳಿದ್ದು. ಏನ್ ಭಾವನ, ನಾನ್ ಕಾಣದೇ ಇರೋ ದುಡ್ಡ, ಎರಡು ಕೇರಂ ಬೋರ್ಡ್ ಯಾವ ತರ್ತಾನೆ? ದುಡ್ಡು ವೇಸ್ಟ್ ಆಗಲ್ವಾ? ಇವತ್ತೊಂದಿನ ಆಡ್ಬಿಟ್ಟು ಮೂಲೆಗೆ ಬಿಸಾಕ್ಬಿಡ್ತೀರಾ, ಆಮೇಲೆ ವೇಸ್ಟ್ ಆಗೋದಿಲ್ವಾ? ಅಪ್ಪ, ನಮ್ಮ ಮನೆ ಎಷ್ಟು ದೊಡ್ಡದಾಗಿದೆ, ಎಂತೆಂತ ವೇಸ್ಟ್ ಗಳೆಲ್ಲ ನಮ್ ಮನೇಲಿ ಇದಾರೆ. ಇನ್ನು ಆ ಎರಡ್ ಕೇರಂ ಬೋರ್ಡ್ ಇಡಕ್ ಜಾಗ ಇರಲ್ವಾ? ಏನೋ, ಯಾರು ವೇಸ್ಟ್, ಯಾರು ವೇಸ್ಟ್ ಅಂದೆ? ಅಪ್ಪ, ನೀನಲ್ಲ, ನಾ ಹೇಳಿದ್ದು. ಇಪ್ಪತ್ತೆರಡು ಜನ ಕೂಡ ಆಡ್ಬೋದು. ಅಪ್ಪ, ನಿಂಗೆ ಇನ್ನೊಂದ್ ವಿಷಯ ಮರ್ತೋಯ್ತಾ, ದೊಡ್ಡಮ್ಮ ಹೇಳಿದ್ರು ಯಾವುದೇ ಕಾರಣಕ್ಕೂ ಈ ಬ್ಯಾಟ್ ನ ಮಿಥುನ್ ಅಣ್ಣನ ಮುಂದೆ ತರಬಾರ್ದು ಅಂತ. ಅಯ್ಯೋ, ನೆನಪಿದೆ ಕಂದ. ಸಾಕು ಸಾಕು, ನೀನ್ ಮಜಾ ಮಾಡಿದ್ದು ಮೊದ್ಲು ನಡಿ, ಮನೆಗೆ ಹೋಗೋಣ. ಯಾಕಮ್ಮ ಹೀಗ ಆಡ್ತೀಯಾ, ನನ್ನನ್ನ ನೆಮ್ಮದಿಯ ಗಿರಕಿ ಬಿಡಲ್ವಾ ನೀನು? ಹೇಳ್ಕೊಂಡು ಅದ್ರ ತಕ್ಕ ಹಾಗೆ ನಡ್ಕೊಂಡ್ರೆ ಸರಿ. ಅದನ್ನ ಬಿಟ್ಟು ಈ ಮನೆಗೆ ಬರ್ತೀನಿ, ಇಲ್ಲೇ ಇರ್ತೀನಿ ಅಂತ ಹೇಳೋದೆಲ್ಲ ಇಟ್ಕೋಬೇಡ. ಯಾಕೆ ನಾನ್ ಯಾಕೆ ಈ ಮನೇಲಿ ಇರಬಾರ್ದು? ಯಾಕೆ ಅಂದ್ರೆ ನಿನಗೆ ಈ ಮನೇಲಿರೋ ಹಕ್ಕಿಲ್ಲ. ನೀ ಈ ಮನೆ ಸಲ ಆಡ್ತಿದ್ದ ಅಷ್ಟೇ. ವಾವ್, ಆಡಕ್ ಬರ್ದೆ ಎಷ್ಟು ಚೆನ್ನಾಗಿ ಆಡ್ತೀರಾ! ಇನ್ನೊಂದು ಎರಡು ಸತಿ ಏನಾದ್ರು ಪ್ರಾಕ್ಟೀಸ್ ಮಾಡಿಬಿಟ್ರೆ ನನಗಿಂತ ಚೆನ್ನಾಗಿ ಆಡ್ತೀರಾ. ಅಯ್ಯೋ, ನಿಮ್ಮಷ್ಟು ಚೆನ್ನಾಗಿ ಆಡಕ್ಕಾಗತ್ತಾ?
ಅದು ನಾನು ನಿಮ್ಮನ್ನ ಅಣ್ಣ ಅಂತ ಕರಿಬೋದಾ? ಗಿಲ್ಲಿದಂಡು. ಏ ಏನ ಕೇಳ್ತಿದ್ಯಾ ಹಿಂಗೆ? ಲೇ ಕ್ರಿಕೆಟ್ ಬ್ಯಾಟ್ ಕಣೋ ಇದು.